ಇನ್ನು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಸಚಿವಾಕಾಂಕ್ಷಿಗಳು. ಕೊನೆಯ ಕ್ಷಣದವರೆಗೂ ಸಹ ಒತ್ತಡವನ್ನು ಹೇರುವಂತ ಸಲುವಾಗಿಯೋ ಅಥವಾ ಲಾಭ್ಯನ ಮಾಡುವ ಸಲುವಾಗಿಯೋ ಏನೋ ಗೊತ್ತಿಲ್ಲ, ಆದರೆ ಡೆಲ್ಲಿನಲ್ಲೇ ಅವರು ಉಳ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಶಾಸಕರು. ತಮ್ಮ ಹೆಸರನ್ನ ಫೈನಲ್ ಮಾಡಿಸ್ಕೊಂಡೆ ವಾಪಸ್ ಬರಲಿಕ್ಕೆ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಓಕೆ, ದೆಹಲಿಯಲ್ಲೇ ಇನ್ನೂ ಸಚಿವಾಕಾಂಕ್ಷಿಗಳು ಉಳ್ಕೊಂಡಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಮಟ್ಟದಲ್ಲಿ ಸಭೆ ನಡೆಸ್ತಾ ಇದ್ರೆ, ಹೊರಗಡೆ ಸಚಿವಾಕಾಂಕ್ಷಿಗಳು ಒತ್ತಡ ಹೇರುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದವರೆಗೂ ಸಹ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಶಾಸಕರು. ತಮ್ಮ ಹೆಸರನ್ನ ಫೈನಲ್ ಮಾಡಿಕೊಂಡೆ ಅವರು ವಾಪಸ್ ಬರೋ ಹಾಗೆ ಕಾಣಿಸ್ತಾ ಇದೆ. ಲಿಸ್ಟಲ್ಲಿ ಅವ್ರ ಹೆಸರು ಇರುತ್ತಾ ಇರಲೇಬೇಕು ಅನ್ನೋ ರೀತಿಯಲ್ಲಿ ಅವ್ರು ನೋಡ್ಕೊಂಡು ಬರ್ತಾ ಇದ್ದಾರೆ. ಎರಡು ದಿನದ ಹಿಂದೆಯೇ ದೆಹಲಿ ಸೇರ್ಕೊಂಡಿದ್ರು ಇವರೆಲ್ಲರೂ ಸಹ. 30ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಇದ್ದಾರೆ. ಈಗ ತಮ್ಮ ತಮ್ಮ ನಾಯಕರ ಬೆನ್ನು ಬಿದ್ದಿದ್ದಾರೆ ಇವರು. ಕಂಟಿನ್ಯೂಸ್ ಆಗಿ ಫೋನ್ ಮೇಲೆ ಫೋನು, ಒತ್ತಡ ಹೇರುವಂಥ ಪ್ರಯತ್ನ, ಅವರನ್ನು ಭೇಟಿ ಆಗೋದು. ಸೊ ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಡೆಲ್ಲಿನಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಒಂದಷ್ಟು ಜನ ಕಾಣಿಸ್ತಾ ಇದ್ದಾರೆ ನೋಡಿ. ಒಂದಷ್ಟು ಜನ ನಾಯಕರು ಎಲ್ಲರೂ ಸಹ ಅಲ್ಲೇ ಇರ್ತಕ್ಕಂಥದ್ದು, ನಾಯಕರುಗಳ ಮೇಲೆ ಒಂದು ಒತ್ತಡ ಹೇರ್ತಾ ಇರ್ತಕ್ಕಂಥದ್ದು. ತಮ್ಮ ತಮ್ಮ ನಾಯಕರು ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಡ ಹೇರ್ತಾ ಇದ್ದಾರೆ. ಒಂದಷ್ಟು ಜನ ಸಿದ್ದರಾಮಯ್ಯನವ್ರಿಗೆ ಒತ್ತಡ ಹೇರ್ತಾ ಇದ್ದಾರೆ. ಒಂದಷ್ಟು ಜನ ಡೈರೆಕ್ಟಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಡ ಹೇರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಏನು ಆಗುತ್ತೆ ಅನ್ನುವಂಥದ್ದು ಬಹುಶಃ, ಆಮೇಲೆ ಯಾರಿಗೆ ಯಾವ ಬಣದವರಿಗೆ ಹೆಚ್ಚು ಇಲ್ಲಿ ಅವಕಾಶ ಸಿಕ್ಕಿದೆ ಅನ್ನೋದು ಸಹ ಬಹುಶಃ ಸಂಜೆಯ ವೇಳೆಗೆ ನಮಗೆ ಗೊತ್ತಾಗುತ್ತೆ. ಮೊನ್ನೆ ಹೋಗಿರ್ತಕ್ಕಂಥ ಅಷ್ಟೂ ಜನ, 30ಕ್ಕೂ ಹೆಚ್ಚು ಶಾಸಕರು ಇನ್ನು ಡೆಲ್ಲಿನಲ್ಲೇ ಇದ್ದಾರೆ. Morning.